ನಿಮ್ಮ ಏಕಾಂಗಿ ಸಂಘದ ಅಧ್ಯಕ್ಷ ಮೊಗೆಮ್ಮ ಮಾಡುವ ನಮಸ್ಕಾರಗಳು. ವೈದಿವಿ ವಿಕ್ಟೋರಿಯಾ ಫ್ಯಾಷನ್ ಶೋ ಅವರು ನೋಡಿದ್ದೀರಾ? ಲಾಸ್ಟ್ ಇಯರ್ ಅವ್ರದ್ದು ತೋರಿಸ್ಬಾರ್ದು ಅಂತಿದ್ದೆ, ನೋಡ್ಬಿಟ್ರಾ? ಅದೇ ಈ ವರ್ಷ ಅವ್ರು ಮಾಡ್ತಾವ್ರಂತೆ, ಸ್ವಲ್ಪ ವಿಚಾರಿಸ್ಕೊಬ್ರಣ ಬನ್ನಿ. ಫ್ಯಾನ್ಸಿ ಡ್ರೆಸ್ ಮಾಡ್ತೀರಂತಲ್ಲ, ಫ್ಯಾನ್ಸಿ ಡ್ರೆಸ್ ಅಲ್ಲ ಫ್ಯಾಷನ್ ಶೋ, ಫ್ಯಾನ್ಸಿ ಡ್ರೆಸ್ ಅಲ್ಲ ಫ್ಯಾಷನ್ ಶೋ, ಫ್ಯಾನ್ಸಿ ಡ್ರೆಸ್ ಅಲ್ಲ ಫ್ಯಾಷನ್ ಶೋ. ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನು. ಎಷ್ಟು ಜನ ಇದ್ದಾರೆ ಕಾಂಪಿಟೇಟ್? ಒಂದು 60 ಮೆಂಬರ್ಸ್. ಓ 60, 60 ಜನ. ಬಂದಾರಾಮ ಬಂದಾರಾಮ ಅಂತ ಒಬ್ಬ ಒಂದಲ್ಲಿ ಒಬ್ಬ ಬರ್ತಾ ಇರ್ತಾನ, ಒಂದೇ ಶಾರ್ಟ್ ಅಲ್ಲಿ 60 ಜನ ನಿಂತ್ಕೋತಾರ. ಒಂದೇ ಶಾರ್ಟ್ ಅಲ್ಲ, 3 ರೌಂಡ್ ಇದೆ. ಒಂದೊಂದು ರೌಂಡ್ ಅಲ್ಲಿ 20 ಜನ ಇದೆ. ಹುಡುಗರು ಹುಡುಗರಿಗೆಲ್ಲ ದೀಪಿಕಾ ಮತ್ತೆ ರಾಮಲೀಲಾ ಅಂದ್ರೆ ಫೇವರೇಟ್ ಅಲ್ಲ, ಸೊ ಅದರಿಂದ ಒಂದು ಟೀಮ್ ಇರ್ತದೆ. ಯಾವ್ತರ ಆಡಿಷನ್ ಮಾಡಿದೆ ನೀವು? ನಾವು ಆಡಿಷನ್ಸ್ ನಿಮ್ಗೆ ಅದೆಲ್ಲ ಹೇಳಕ್ಕಾಗಲ್ಲ. ಇದು ಟ್ರಾನ್ಸ್ಪರೆನ್ಸಿ ಎಲ್ಲಿದೆ? ಇನ್ನೊಂದು ಪ್ರಶ್ನೆ ಇದೆ. ನಾವು ಬೇರೆ ದೇಶ ಬೇರೆ ಗ್ರೀಕ್ ಅಂತಲ್ಲ, ಅದನ್ನ ಬಿಟ್ಬಿಟ್ಟು ನಮ್ಮ ಕರ್ನಾಟಕದ ಬಗ್ಗೆ ಮಾಡಿರುವಾಗ ನಮ್ಮ ಕನ್ನಡ ಮುಖ್ಯ ತಾನೇ ನಮಗೆ. ಫ್ಯಾಷನ್ ಶೋ ಅನ್ನೋದು ನಮ್ಮ ಕರ್ನಾಟಕದ ಇದೆ ಅಲ್ಲ, ಅದು ನಾವು ಹೊರಗಿಂದನೇ ತಗೊಂಡಿರೋದು. ಸೊ ಜನಗಳು ಇಷ್ಟಪಡ್ತಾರೆ, ಕಾಲೇಜು ಇದು ಕಾಲೇಜಲ್ಲಿ ಎಲ್ಲ ಮೇನ್ ಬರೋದು ಫ್ಯಾಷನ್ ಶೋ ಅಂತ ಇಷ್ಟಪಡ್ಕೊಂಡು ಬರ್ತಾರೆ. ಇದು ಆಕ್ಚುಲಿ ಕರ್ನಾಟಕದ ಫ್ಯಾಷನ್ ಶೋ ಅನ್ನೋದೇ ಇಲ್ಲ, ಇದು ನಾವು ಬೇರೆಯವ್ರಿಂದ ಇದು ಮಾಡ್ಕೊಂಡಿದ್ದೀವಿ. ಒಂದು ನಿಮಿಷ ಒಂದು ನಿಮಿಷ, ಚಂದನ್ ಶೆಟ್ಟಿ ಗೊತ್ತಲ್ವಾ? ರ್ಯಾಪ್ ಸಿಂಗರ್ ಕರ್ನಾಟಕ, ಕನ್ನಡದು ಎಷ್ಟು ಫೇಮಸ್ ಆಗಿದ್ದಾರೆ. ರ್ಯಾಪ್ ಸಾಂಗ್ ಏನು ನಮ್ಮ ಜನಪದ ಗೀತೆನ ಅಲ್ವಲ್ಲ? ಮತ್ತೆ ಹಂಗಿದ್ರು ಅವ್ರು ಅಳವಡಿಸ್ಕೊಂಡು ಕನ್ನಡ ಬೆಳೆಸ್ತಿದ್ದಾರೆ. ನೀವು ಆ ಥರ ಒಂದು ಮೈಸೂರು ಸಿಲ್ಕು ಜತ್ತಾರಿ ಸೀರೆನೋ ಆ ಥರ ಹಾಕ್ಸಿ ಯಾಕೆ ನಮ್ಮ ಪರಂಪರೆನ ಪ್ರದರ್ಶನ ಮಾಡ್ಬಾರ್ದು ನೀವು? ನಮ್ಮಂತ ಬರೋರು ಬರೀ ಮಾತಾಡ್ಸಕ್ಕಲ್ಲ, ಸ್ವಲ್ಪ ಐಡಿಯಾ ಕೊಡ್ತಾ ಇರ್ತೀವಿ. ಪ್ಲೀಸ್ ಪ್ಲೀಸ್, ನಾವು ಸ್ವಲ್ಪ ಏನೋ ಚೆನ್ನಾಗಿ ಇಟ್ಟಿದ್ದೀವಿ, ಹಾಕೊಳ್ಳಿ ಪ್ಲೀಸ್. ಒಂದ್ ಎಷ್ಟ್ ಜನ ಆಡಿಯನ್ಸ್ ನ ನೀವು ಬರ್ಬೋದು ಅನ್ಕೊಂಡಿದ್ದೀರಾ ನೋಡಕ್ಕೆ? ಕಮ್ಮಿ ಅಂದ್ರೆ 8,000. ನಾನು ನೋಡ್ದಂಗೆ ಬರೀ ವಿಡಿಯೋ ಮಾಡ್ಕೊಂಡು ಹೋದ್ರೆ ಆ ವಿಡಿಯೋನ ಮನೇಲಿ ಒಂದ್ಸರಿ ಆದ್ರೂ ನೋಡ್ದಾರ ಆಡಿಷನ್ ನೋಡಿ ಸೆಲೆಕ್ಟ್ ಮಾಡಿ. ಇಲ್ಲಿ 64 ಜನದಲ್ಲಿ ಒಬ್ಬ ಗೆಲ್ಬೇಕು ತಾನೆ? ಅಡ್ರಾರಾಮ ಅಡ್ರಾರಾಮ ಅಂತ ನುಗ್ತಾ ಇರೋದು ಬಂದವರೆಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಇವಾಗ ನಿಮ್ ಥೀಮ್ ಆಗಿದ್ರೆ ಯುವ ದಸರಾ ಮಾಡ್ಬೇಕಾರೆ ರಘು ದೀಕ್ಷಿತ್ ಹಾಕರ್ಸೋ ನಿಮ್ಮಂತ 60 ಜನನೇ ಹೋಗಿ ತಿರುಗಾಡ್ಬೋದಿತ್ತಲ್ಲ, ಮೂರನೇ ದಿನ ಬರೋದು ಏನಕ್ಕೆ ಫ್ಯಾಷನ್ ಶೋ ನೋಡಕ್ಕೆ ಬರ್ತಾರೆ. ಅಂದ್ರೆ ಹಾಡು ಹೇಳೋದೆಲ್ಲ ಬೇಡವೇ ಬೇಡವಾ? ತುಂಬಾ ಖುಷಿ ಆಯ್ತು ನಮ್ಗಷ್ಟೇ, ಒಳ್ಳೆ ಒಳ್ಳೆ ಐಡಿಯಾ ಕೊಟ್ರಿ, ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಅವರ ಮಾಡ್ತಾರೆ. ನೀವು ಬನ್ನಿ, ಖಂಡಿತ ಇರ್ತೀರಾ? ನಾವೇ ಇರ್ತೀವಿ, ಬನ್ನಿ. ನೆಕ್ಸ್ಟ್ ಫೈನಲ್ ಇಯರ್ ಹೋಗ್ತೀವಿ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ. ಇದು ಅಂತೂ ಇಂತೂ ಆ ಚೆಲುವೆ ಜೊತೆ ಮಾತಾಡ್ಬೇಕು ಅಂತ ಇದು ಒಂದೇ ಒಂದು ಕನಸು. ಹೆಂಗೋ ಆ ದೇವ್ರ ನೆನ್ಸ್ ಮಾಡ್ಬಿಟ್ಟ, ಜಾಕ್ ಪಾಡ್ತಾರ, ಸೆಲ್ಫಿನೂ ಸಿಕ್ಬಿಡ್ತು. ನಾನು ನೋಡ್ರಂಗೆ ಫ್ಯಾಷನ್ ಶೋ ಅವರು ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿದಿನ ಕೆಲಸ ಮಾಡ್ತಿದ್ದಾರೆ, ತುಂಬ ಬೆವರು ಸೃಷ್ಟಿದ್ದಾರೆ. ಇವರು 11 March ಸಂಜೆ ಒಂದು ಫ್ಯಾಷನ್ ಶೋ ಕಾರ್ಯಕ್ರಮ ಕೊಡ್ತಿದ್ದಾರೆ, ನಾನು ಹೋಗ್ತಿದ್ದೀನಿ, ನೀವು ಬನ್ನಿ ಪ್ಲೀಸ್.